ಸ್ಟೂಡೆಂಟ್ಸ್ ಮೋಡ್ ಅಲ್ಲಿ ಇನ್ನೂ ಒಂದು ಕ್ವಶನ್ ಟ್ರೈ ಮಾಡಿ ಯಾವ ರೀತಿ ಮಾಡೋದು ಅಂತ ಹೇಳಿ ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ ಫಾಲೋಯಿಂಗ್ ಟೇಬಲ್ ಗಿವ್ಸ್ ಯು 150 ವರ್ಕರ್ಸ್ ಇನ್ ಅ ಫ್ಯಾಕ್ಟರಿ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಕಂಪ್ಯೂಟ್ ಮೋಡ್ ಅಂತ ಕೇಳಿದ್ದಾರೆ ಓಕೆನಾ ನೋಡಿ ಇದೇ ಪ್ರಾಬ್ಲಮ್ ನಲ್ಲಿ ನಾವು ಮೋಡ್ ಮಾಡಬಹುದು ಮೀನ್ ಮಾಡಬಹುದು ಮೀಡಿಯನ್ ಕೂಡ ಮಾಡಬಹುದು ಫಸ್ಟ್ ಮೋಡ್ ಹೆಂಗ್ ಮಾಡೋದು ಅಂತ ತಿಳ್ಕೋಣ ಇದೇ ಪ್ರಾಬ್ಲಮ್ ನ ನಾವು ಮೀನ್ ಮೀಡಿಯನ್ ಕೂಡ ಯಾವ ರೀತಿ ಮಾಡೋದು ಅಂತ ತಿಳ್ಕೋಣ ಓಕೆನಾ ಈಗ ಫಸ್ಟ್ ವೇಜಸ್ 0 ಟು 400 400 ಟು 800 ಈ ತರ 400 400 ಡಿಫರೆನ್ಸ್ ಬರೋ ತರ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ ನಂಬರ್ ಆಫ್ ವರ್ಕರ್ಸ್ 4 12 40 41 40, 27 30 9 4 ಅಂತ ಇದೆ ಸೋ ಟೋಟಲ್ ನೀವು ಫ್ರೀಕ್ವೆನ್ಸಿ ಟೋಟಲ್ ಮಾಡಿದ್ರೆ ಎಕ್ಸಾಕ್ಟ್ಲಿ 150 ನೇ ಬರ್ತಾ ಇದೆ ಯಾಕೆಂದ್ರೆ ಆಲ್ರೆಡಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ 150 ವರ್ಕರ್ಸ್ ಅಂತ ಹೇಳಿದ್ದಾರೆ ಈಗ ಇಲ್ಲಿ ನಾವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಂಬರ್ ಆಫ್ ಟೈಮ್ಸ್ ಅಬ್ಸರ್ವೇಷನ್ಸ್ 40 ಮತ್ತೆ 41 ಎರಡು ಕೂಡ ಕ್ಲೋಸ್ ಆಗಿದೆ ಹೌದಾ 40 ಮತ್ತೆ 41 ತುಂಬಾ ಕ್ಲೋಸ್ ಆಗಿದೆ ನಾವು ಮೋಡ್ ನ ಯಾವ ರೀತಿ ಯಾವ್ದು ಡಿಫೈನ್ ಮಾಡೋದು ಅಂತ ನಮಗೆ ಕನ್ಫ್ಯೂಷನ್ ಅಲ್ಲಿ ಯಾಕೆಂದ್ರೆ 800 ಟು 1200 ಒಳಗಡೆ ಆದ್ರೂ ಮೋಡ್ ಬರಬಹುದು ಅಥವಾ 1200 ಟು 1600 ಆದ್ರೂ ಬರಬಹುದು ಬಟ್ ಯಾವ್ದು ಬರುತ್ತೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಗ್ರೂಪಿಂಗ್ ಟೇಬಲ್ ಅನಾಲಿಸಿಸ್ ಟೇಬಲ್ ಮಾಡ್ಬೇಕು ಈಗ ಫಸ್ಟ್ ಗ್ರೂಪಿಂಗ್ ಟೇಬಲ್ ಮಾಡ ಓಕೆನಾ ಈ ಗ್ರೂಪಿಂಗ್ ಟೇಬಲ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು ನಾ ನಂಬರ್ ಆಫ್ ವರ್ಕರ್ಸ್ ನ ಕಾಲಮ್ ಒನ್ ಅಂತ ಕರಿತೀನಿ ಓಕೆನಾ ನಂಬರ್ ಆಫ್ ಇದನ್ನ ಫ್ರೀಕ್ವೆನ್ಸಿನ ನಂಬರ್ ಆಫ್ ವರ್ಕರ್ಸ್ ಅಥವಾ ಫ್ರೀಕ್ವೆನ್ಸಿನ ಕಾಲಮ್ ಒನ್ ಅಂತ ಹೇಳ್ತೀನಿ ನೆಕ್ಸ್ಟ್ ಕಾಲಮ್ ಟೂ ಹೋಗೋಣ ಕಾಲಮ್ ಟೂ ನಲ್ಲಿ ನಾನು ಏನ್ ಹೇಳಿದ್ದೆ ಬಲ ಫಸ್ಟ್ ಟೂ ಟು ಕ್ಯಾಲ್ಕುಲೇಟ್ ಮಾಡಬೇಕು ನಾಲ್ಕು ಹನ್ನೆರಡು ಹದಿನಾರು ಇಪ್ಪತ್ತು ನಲವತ್ತೊಂದು ಎಂಬತ್ತೊಂದು ಇಪ್ಪತ್ತು ಏಳು ಹದಿಮೂರು ನಲವತ್ತು ಒಂಬತ್ತು ನಾಲ್ಕು ಹದಿಮೂರು ಕಾಲಮ್ ತ್ರೀ ಫಸ್ಟ್ ಒನ್ ಬಿಟ್ಟು ನೆಕ್ಸ್ಟ್ ಎರಡೆರಡು ಕರೆಕ್ಟಾ ನಲವತ್ತು ಎರಡು ಐವತ್ತೆರಡು ಇದು ಅರವತ್ತ ಎಂಟು ಇದು ಇಪ್ಪತ್ತ ಎರಡು ಕರೆಕ್ಟಾ ಕಾಲಮ್ ಫೋರ್ ನೋಡೋಣ ಕಾಲಮ್ ಫೋರ್ ಅಲ್ಲಿ ಏನ್ ಮಾಡ್ಬೇಕು ಫಸ್ಟ್ ಮೂರ್ ಮೂರ್ ಕ್ಯಾಲ್ಕುಲೇಟ್ ಮಾಡಬೇಕು ಮೂರ್ ಮೂರ್ ಅಂದ್ರೆ ಎಷ್ಟು ಬರುತ್ತೆ ಐವತ್ತಾರು ಬರುತ್ತೆ ಕರೆಕ್ಟಾ ನೆಕ್ಸ್ಟ್ ಮೂರ್ ಮೂರ್ ಯಾವ್ದು ಮೂರ್ ಮೂರು ಅಂದ್ರೆ ಎಪ್ಪತ್ತ ಏಳು ಎಂಟು ಎಂಬತ್ತೊಂದು ಬರ್ತಾ ಇದೆ ಕರೆಕ್ಟಾ ನೋಡಿ ಈ ಮೂರು ನೆಕ್ಸ್ಟ್ ಮೂರು ಬರೋದಿಲ್ಲ ಬಿಡಿ ಯಾಕೆಂದ್ರೆ ಫಸ್ಟ್ ಮೂರು ನೆಕ್ಸ್ಟ್ ಮೂರು ಇವೆರಡು ಬಿಟ್ಬಿಡಿ ನೆಕ್ಸ್ಟ್ ಕಾಲಮ್ ಫೈವ್ ಬೇಕು ಕರೆಕ್ಟಾ ಕಾಲಮ್ ಫೈವ್ ಫಸ್ಟ್ ಒನ್ ಬಿಟ್ಬಿಟ್ಟು ನೆಕ್ಸ್ಟ್ ಮೂರು ಮೂರು ನೆಕ್ಸ್ಟ್ ಮೂರ್ ಮೂರು ಅಂದ್ರೆ ಎಷ್ಟು ಬರುತ್ತಪ್ಪ ತೊಂಬತ್ ಮೂರು ಬರುತ್ತೆ ಕರೆಕ್ಟಾ ನೆಕ್ಸ್ಟ್ ಮೂರ್ ಮೂರು ಅಂದ್ರೆ ಎಷ್ಟು ಬರುತ್ತಪ್ಪ ನಲವತ್ತು ನಲವತ್ತೊಂಬತ್ ಬರ್ತಾ ಇದೆ ಕರೆಕ್ಟಾ ಇದೆಲ್ಲ ಬಿಟ್ಬಿಡಿ ನೆಕ್ಸ್ಟ್ ಕಾಲಮ್ ಸಿಕ್ಸ್ ಮಾಡ್ಬೇಕು ಕಾಲಮ್ ಸಿಕ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಎರಡೆರಡು ಬಿಟ್ಬಿಡ್ಬೇಕು ನೆಕ್ಸ್ಟ್ ಮೂರ್ ಮೂರು ನೋಡ್ಬೇಕು ಒಟ್ಟು ಎಷ್ಟಾಯ್ತು 107 ಆಯ್ತು ಕನ್ನಡ 108 ಅಲ್ವಾ 108 ನೆಕ್ಸ್ಟ್ ಮೂರ್ ಮೂರು ಎಷ್ಟಾಯ್ತು 22 26 ಆಯ್ತು ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ಈಗ ಇದರಲ್ಲಿ ಹೈಯೆಸ್ಟ್ ಯಾವ್ದು 41 ಇದರಲ್ಲಿ ಯಾವ್ದು ಇದರಲ್ಲಿ ಯಾವ್ದು ಇದರಲ್ಲಿ ಯಾವ್ದು ಇದರಲ್ಲಿ ಯಾವ್ದು ಇದರಲ್ಲಿ ಯಾವ್ದು 108 ಈಗ ನಾವೇನ್ ಮಾಡ ಅಂದ್ರೆ ಗ್ರೂಪಿಂಗ್ ಟೇಬಲ್ ಆಯಿತು ಅನಾಲಿಸಿಸ್ ಟೇಬಲ್ ಮಾಡ ಓಕೆನಾ ಅನಾಲಿಸಿಸ್ ಟೇಬಲ್ ಅನಾಲಿಸಿಸ್ ಟೇಬಲ್ ಮಾಡ್ಬೇಕಾದ್ರೆ ಫಸ್ಟ್ ಕಾಲಮ್ಸ್ ಕಾಲಮ್ ಒನ್ ಟೂ ತ್ರೀ ಫೋರ್ ಫೈವ್ ಅಂಡ್ ಸಿಕ್ಸ್ ಕರೆಕ್ಟಾ ಈಗ ಜೀರೋ ಟು 400 ಕರೆಕ್ಟಾ 400 ಟು 800 800 ಟು 1200 1200 ಟು 1400 ಇಲ್ಲಾಂದ್ರೆ ಒಂದ್ ಕೆಲಸ ಮಾಡ ಕಾಲಮ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಅಂತ ಅನ್ಕೋಣ ಓಕೆನಾ ಸೊ ದಟ್ ನಮ್ಗೆ ಇಲ್ಲಿ ತಾಪತ್ರಯ ತಪ್ಪುತ್ತೆ ಕರೆಕ್ಟಾ ಕರೆಕ್ಟ್ ಇಲ್ವೋ ಸೊ ಈಗ ಇದನ್ನ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಓಕೆನಾ ಈಗ ಇದು ಟೋಟಲ್ ಅಂತ ಅನ್ಕೋಬೋಣ ಈಗ ರೂಲ್ಸ್ ಹಾಕೋಬೋಣ ಸೊ ದಟ್ ಕನ್ಫ್ಯೂಷನ್ ಆಗಲ್ಲ ಕರೆಕ್ಟಾ ನೋಡಿ
ನೋಡಿ ಎಷ್ಟು ಕಷ್ಟಪಡ್ತೀವಲ್ವಾ ನಿಮಗೆ ಹೇಳ್ಕೊಡಕ್ಕೆ ಇಷ್ಟು ಕಷ್ಟಪಟ್ಟರು ಕಲಿಯಲ್ಲ ನೀವು ಓಕೆ ಈಗ ಫಸ್ಟ್ ಐಎಸ್ ಯಾದಪ್ಪ ಇದೆ ಫಸ್ಟ್ ಕಾಲಮ್ ಅಲ್ಲಿ ಫಸ್ಟ್ ಕಾಲಮ್ ಅಲ್ಲಿ 41 ಇದೆ 41 ಎಲ್ಲಿ ಬರ್ತಾ ಇದೆಯಪ್ಪ ಫೋರ್ತ್ ಫೋರ್ತ್ ಅಲ್ಲಿ ಒಂದು ಹಾಕಿ ಈಸಿ ಆಗೋಯ್ತು ಕರೆಕ್ಟಾ ನೆಕ್ಸ್ಟ್ ಕಾಲಮ್ 2 ನಲ್ಲಿ ಯಾದಪ್ಪ ಇದೆ 81 81 ಹೆಂಗಪ್ಪ ಬಂದಿದೆ ಫಸ್ಟ್ 2 2 ಮಾಡಿದ್ರೆ ಬಂದಿದೆ ಕರೆಕ್ಟಾ ಹಾಗಾದ್ರೆ ಥರ್ಡ್ ಫೋರ್ತ್ ಗೆ ಥರ್ಡ್ ಗೆ ಫೋರ್ತ್ ಗೆ ಸೂಪರ್ ಕರೆಕ್ಟಾ ನೆಕ್ಸ್ಟ್ ಕಾಲಮ್ 3 ಐಎಸ್ ಯಾದಿದೆ 68 ಇದೆ ಫಸ್ಟ್ ಬಿಟ್ ಎರಡು ಎರಡು ಕರೆಕ್ಟಾ ಎರಡು ಎರಡು ಕರೆಕ್ಟಾ ಅಲ್ಲಿ ಎಷ್ಟು ಆಯ್ತು 4 5 4 5 ನೆಕ್ಸ್ಟ್ ಯಾವುದಪ್ಪ ಇದೆ ಕಾಲಮ್ 4 81 ಫಸ್ಟ್ 3 3 1 2 3 1 2 3 ಅಲ್ಲಿಗೆ 4 5 6 ಕರೆಕ್ಟಾ 4 5 6 ನೆಕ್ಸ್ಟ್ 92 93 ಫಸ್ಟ್ ಒನ್ ಅನ್ನು ಬಿಟ್ಟು ಅಲ್ವಾ 3 3 ಅಂದ್ರೆ ಫಸ್ಟ್ 3 400 ಇಂದ ಕರೆಕ್ಟಾ 400 ಇಂದ ಯಾವುದೋ 2 3 4 2 3 4 2 3 4 ನೆಕ್ಸ್ಟ್ ಕಾಲಮ್ 6 108 ಎರಡೆರಡು ಬಿಟ್ಬಿಟ್ಟು ಕರೆಕ್ಟಾ ಅಲ್ಲಿಗೆ 3 4 5 ಕರೆಕ್ಟಾ 3 4 5 ಮುಗಿತು ಈಗ ಟೋಟಲ್ ಮಾಡಣ ಏನೇ ಇಲ್ಲ ಇದರಲ್ಲಿ 1 ಇದರಲ್ಲಿ 3 ಇದರಲ್ಲಿ 6 ಇದರಲ್ಲಿ 3 ಇದರಲ್ಲಿ 1 ಐಎಸ್ ಯಾವ್ದು ಇದೆ 4 4 ಅಂದ್ರೆ ಯಾವ್ದು ಬರುತ್ತೆ 1200 ಇಂದ 1600 ಬರ್ತಾ ಇದೆ ಕರೆಕ್ಟಾ ಈಗ ಓಕೆನಾ ಮೋಡ್ ಮಾಡ ಮೋಡ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆಡ್ ಬೈ ಟೂ ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟೂ ಕರೆಕ್ಟಾ ಈಗ ಎಲ್ ಅಂದ್ರೆ ಯಾವ್ದು ಲೋಯರ್ ಲಿಮಿಟ್ ಆಗಿದೆ 1200 ಲೋಯರ್ ಲಿಮಿಟ್ ಇದೆ ಎಫ್ ಒನ್ ಅಂದ್ರೆ ಇದು ಎಫ್ ಒನ್ ಇದು ಎಫ್ ಜೀರೋ ಇದು ಎಫ್ ಟೂ ಕರೆಕ್ಟ್ ಏನಪ್ಪ 41 ಮೈನಸ್ 40 ಡಿವೈಡೆಡ್ ಬೈ 2 ಇಂಟು 41 ಮೈನಸ್ 40 ಮೈನಸ್ 27 ಕರೆಕ್ಟಾ ಇಂಟು ಡಿಫರೆನ್ಸ್ ಎಷ್ಟಪ್ಪ ಇದೆ 400 ಇದೆ ಕರೆಕ್ಟಾ ಈಗ 1200 ಪ್ಲಸ್ 1 ಡಿವೈಡೆಡ್ ಬೈ ನೋಡಿ 82 minus 67 15 into 400 26.66 ಅಲ್ಲಿಗೆ 1226.67 ದಿಸ್ ಇಸ್ ಆನ್ಸರ್ ನಮ್ಗೆ ಆನ್ಸರ್ ಅಂತೂ ಪಕ್ಕಾ ಬರ್ತಾ ಇದೆ ಯಾಕೆ ಹೇಳಿ ನೋಡೋಣ ಇದು ಬರಬೇಕಾಗಿರೋದು 1200 ಇಂದ 1600 ಒಳಗಡೆ ಬರಬೇಕು ನಮ್ಗೆ 1226 ಬರ್ತಾ ಇದೆ ನಾವು ಆನ್ಸರ್ ಕರೆಕ್ಟ್ ಆಗಿ ಮಾಡಿದ್ದೀವಿ ಓಕೆನಾ ಅಲ್ಲಿಗೆ ಇಲ್ಲೇ ಹೈಯೆಸ್ಟ್ ಇದೆ ಅಲ್ವಾ ಇಲ್ಲೇ ಬರ್ತಾ ಇದೆ 41 ಅಲ್ಲೇ ಬರ್ತಾ ಇದೆ ಕರೆಕ್ಟಾ ಸೊ ನಾವು ಡೈರೆಕ್ಟ್ ಆಗಿ ಮಾಡಿದ್ರು ಫಾರ್ಮುಲಾ ಹಾಕಿ ನೋಡಿ ಒಂದ್ ನಿಮಿಷ ಸಪೋಸ್ ನೀವು ಗ್ರೂಪಿಂಗ್ ಅನಾಲಿಸಿಸ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಡೈರೆಕ್ಟ್ ಆಗಿ ಮಾಡಿದ್ರು ಆನ್ಸರ್ ಇದೇ ಬರ್ತದೆ ಬಟ್ ನಮ್ಗೆ ವಿ ಆರ್ ನಾಟ್ ಶ್ಯೂರ್ ಅಲ್ವಾ ಯಾವ ಕ್ಲಾಸ್ ಇಂಟರ್ವಲ್ ಅಲ್ಲಿ ಯಾವ ಮಾಡೆಲ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಗ್ರೂಪಿಂಗ್ ಮಾಡಿದ್ರೆ ಅನಾಲಿಸಿಸ್ ಮಾಡಿದ್ರೆ ಮಾಡೆಲ್ ಕ್ಲಾಸ್ ಇಂಟರ್ವಲ್ ಯಾವ್ದ್ರಲ್ಲಿ ಬರುತ್ತೆ ಅದರಲ್ಲಿ ಲೋಯರ್ ಲಿಮಿಟ್ ಯಾವುದು ಆನ್ ದ ಬೇಸಿಸ್ ಆಫ್ ದಟ್ ವಿ ಕ್ಯಾನ್ ಏಬಲ್ ಟು ವರ್ಕ್ ಆನ್ ಅರ್ಥ ಆಯ್ತಾ ಬಂದ್ಬಿಡಿ ಇದಕ್ಕೆ ಒಂದ್ ಸ್ವಲ್ಪ ರೂಲ್ಸ್ ಹಾಕ್ಬೇಕು ಬಟ್ ಬೇಡ ಸದ್ಯಕ್ಕೆ ಓಕೆನಾ ಬರ್ಕೊಳ್ಳಿ